ಮಹಾರಾಷ್ಟ್ರದ ರಾಜ್ಯದವರು ಈ ಗಡಿ ವಿವಾದನ ಸಾಂದರ್ಭಿಕವಾಗಿ ಆಗಿಂದಾಗ್ಗೆ ಅವರ ರಾಜಕೀಯ ನೆಲೆಯನ್ನ ಕಟ್ಟಿಕೊಳ್ಳಿಕ್ಕೆ ಇಟ್ಕೊಂಡಿರ್ತಕ್ಕಂತ ಒಂದು ಪ್ರವೃತ್ತಿ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಅದು ನಿಜವಾಗ್ಲೂ ಮಾಜನ್ ವರದಿ ಅಂತಿಮ ತೀರ್ಪನ್ನ ಕೊಟ್ಟು ಆ ಗಡಿ ವಿವಾದಕ್ಕೆ ಮುಕ್ತಾಯ ಅಂತಕ್ಕಂತ ಮಾತನ್ನ ಈ ಪಾರ್ಲಿಮೆಂಟ್ನಲ್ಲಿ ಮತ್ತೆ ಈ ರಾಜ್ಯದ ಈ ರಾಷ್ಟ್ರದ ಈ ಭಾರತ ದೇಶದ ಸಾರ್ವಭೌಮತ್ವದಲ್ಲಿ ಅದು ತೀರ್ಮಾನ ಆಗೋಗಿದೆ. ಆದರೂ ಕೂಡ ಇವರು ಕೆಲವು ರಾಜಕೀಯ ಪಕ್ಷಗಳು ರಾಜಕೀಯ ದೊಂಬರಾಟಕ್ಕೋಸ್ಕರ ಈ ಒಂದು ಇಶ್ಯೂನ ಈ ಒಂದು ವಿಷಯವನ್ನ ಕಾಲಕಾಲಕ್ಕೆ ತಾತ್ಕಾಲಿಕವಾಗಿ ಇದನ್ನು ಬಿತ್ತರಿಸಿ ಜನಗಳ ಮನಸ್ಸನ್ನ ಕೆರಳಿಸಿ ಅಶಾಂತಿಯನ್ನು ಉಂಟು ಮಾಡತಕ್ಕಂತ ಒಂದು ಪ್ರವೃತ್ತಿಯನ್ನ ಬಾಳವಾಗಿ ಇಟ್ಕೊಂಡಿದ್ದಾರೆ. ಇದು ತಪ್ಪು, ಇದು ಖಂಡನೀಯ. ನಾವೆಲ್ಲ ಭಾರತ ದೇಶದ ಭವ್ಯ ಭಾರತ ದೇಶದಲ್ಲಿ ಇರ್ತಕ್ಕಂಥವ್ರು, ಒಕ್ಕೂಟ ವ್ಯವಸ್ಥೆಯಲ್ಲಿರ್ತಕ್ಕಂಥವ್ರು, ಭಾರತ ದೇಶ ಒಂದು ಅಂತಕ್ಕಂಥ ಭಾವನೆಯಲ್ಲಿರ್ತಕ್ಕಂಥ ನಾವು ಈ ಪ್ರಾಂತೀಯವಾರು ಈ ಗಡಿ ಸಮಸ್ಯೆಗಳೇನಿದೆ, ನಿನ್ನೆ ಕೂಡ ನಾನು ಅಸೆಂಬ್ಲಿನಲ್ಲೂ ಹೇಳಿದ್ದೇನೆ, ಒಂದು ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಂಗಿಲ್ಲ, ಮಾಡಬಹುದು. ಪಾರ್ಲಿಮೆಂಟ್ನಲ್ಲಿ ಡಿಸೈಡ್ ಮಾಡತಕ್ಕಂಥ ನಿರ್ಣಯ ಇದು, ಕೋರ್ಟ್ನಲ್ಲಿ ಡಿಸೈಡ್ ಮಾಡತಕ್ಕಂಥ ವಿಷಯ ಅಲ್ಲ ಇದು. ಆದ್ರಿಂದ ಪಾರ್ಲಿಮೆಂಟ್ನಲ್ಲಿ ಎಲ್ಲ ಪ್ರಬುದ್ಧರನ್ನು ಕರೆದು ಒಂದು ನಿರ್ಣಯ ಮಾಡಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಈ ಗಡಿ ವಿವಾದದ ವ್ಯವಸ್ಥೆಗೆ ಒಂದು ಮುಕ್ತಿಯನ್ನ ಕಾಣತಕ್ಕಂಥದ್ದು ಒಳ್ಳೆಯದು. ಹಾಗೂ ಜಲವಿವಾದದಲ್ಲಿ ಏನು ಇವತ್ತು ಅನ್ಯಾಯ ಆಗ್ತಾ ಇದೆ, ಇದನ್ನ ಬಗೆಹರಿಸತಕ್ಕಂಥದ್ದು ಸೂಕ್ತ. ವಿಸ್ತಾರ ನ್ಯೂಸ್, ನಿಖರ ಜನಪರ.